ಅಡ್ವಾನಿ ಅವರು ರಾಮ ಮಂದಿರಕ್ಕೆ ಓಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಬಿ ಜೆ ಪಿ ಪಕ್ಷ ಸ್ಥಾಪನೆ ಮಾಡಿದ್ದಾರೆ ಅವರು. ಒಂದು ಭಾರತದಲ್ಲಿ ಬಿ ಜೆ ಪಿ ಅನ್ನೋದೊಂದು ಒಂದು ಎಲ್ಲರಿಗೂ ಗೊತ್ತಾಗೋ ರೀತಿ ಮಾಡಿದ್ದಾರೆ, ಮತ್ತು ರಾಮ ಮಂದಿರ ಹೋರಾಟಕ್ಕೂ ತುಂಬ ಓಡಾಡಿದ್ದಾರೆ. ಆದರೆ ಅದನ್ನು ಬಿಟ್ಟು ನಮ್ಮ ಶಿವಕುಮಾರ ಸ್ವಾಮೀಜಿಗಳಿಗೆ ಏನು ಕೊಡಬೇಕು ಅಂದರೆ, ಅವರು ನಡೆಸಿರೋಂಥ ದಾಸೋಹಗಳು, ಸಂಘ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಬಡ ಮಕ್ಕಳಿಗೆ ನಡೆಸ್ತಾ ಇರೋಂಥ ಶಾಲೆಗಳು, ವಸತಿ ಏನಿದೆ ಶಿವಕುಮಾರ ಸ್ವಾಮೀಜಿಗಳ ಹೆಸರುಗಳಲ್ಲಿ ಏನು ಹಳ್ಳಿ ಹಳ್ಳಿಲೂ ರಾಜ್ಯದಲ್ಲೂ ಪ್ರತಿಯೊಂದು ಊರಲ್ಲೂ ಇದೆ, ಅದನ್ನು ಸಾವಿರ ಲಕ್ಷಾಂತರ ಜನ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬಡವರು ಅಲ್ಲಿ ಜಾತಿ ಭೇದ ಇಲ್ಲ, ಪ್ರತಿಯೊಬ್ಬರಿಗೂ ಅನುಕೂಲ ಇದೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲ. ಇವತ್ತು ಒಂದಿನ ಅಲ್ಲಿ ವಿದ್ಯಾವಂತರಾಗಿದ್ದವರು ಒಳ್ಳೊಳ್ಳೆ ಕೆಲಸ್ತಾ ಇದ್ದಾರೆ, ಸಂಘ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿದ್ದಾರೆ. ಅಂಥ ಸಂಘ ಸಂಸ್ಥೆನ ಬೆಳೆಸ್ತವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು, ಅವರು ಕೊಡಬೇಕಾಗಿತ್ತು. ಮೊನ್ನೆ ಇದರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ರಾಮ ಮಂದಿರ ಮುಂಚೆ ಅಂತ ಕೇಳಿ ಕೊಡ್ತಾರೆ ಅಂತ ಎಲ್ಲರೂ ಫೋರ್ಸ್ ಮಾಡಿದ್ರು, ತೊಂದರೆಯಾಗಿ ಇನ್ನೊಬ್ಬರು ಕೊಟ್ಟಿದ್ದಾರೆ, ಅದು ಉತ್ತರ ಪ್ರದೇಶದವ್ರು ಯಾರಿಗೋ ಬಿಹಾರದವ್ರಿಗೆ ಒಬ್ಬರು ಕೊಟ್ಟಿದ್ದಾರೆ, ಕೊಡಲಿ. ಆದರೆ ಎಲ್ಲರಿಗಿನ್ನ ಮುಂಚೆ ಕೊಡಬೇಕಾಗಿತ್ತು ಇವರಿಗೆ. ಶಿವಕುಮಾರ ಸ್ವಾಮೀಜಿಗಳಿಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಆಗಿ ಒಂದು ಭಾರತರತ್ನ ಕೊಡಲೇಬೇಕಾಗಿದ್ದು ಅದು ನನ್ನ ಕಳಕಳಿಯ ವಿನಂತಿ. ಯಾರು ಮಾಡಿದಾರೆ ಕೆಲಸ, ಅವ್ರು ಮಾಡಿದ್ದಾರೆ. ಅನ್ನದಾಸೋಹಿ ಎಷ್ಟೋ ಸಾವಿರಾರು ಮಕ್ಕಳು, ಸಾವಿರಾರು ಜನ ಅನಾಥ ಮಕ್ಕಳು, ಸಾವಿರಾರು ಜನ ಶಿಕ್ಷಣ, ಇದೆಲ್ಲ ಒಬ್ಬರು ಸುಮಾರು ಒಬ್ಬ ಸ್ವಾಮೀಜಿ ಕೈಯಿಂದ ಆಗುತ್ತಂದರೆ ಇದು ಯಾರು ನಂಬಕ್ಕೆ ಆಗಲ್ಲ. ದೈವಶಕ್ತಿ ಇರೋರೇ ಇದೆಲ್ಲ ಮಾಡೋಕ್ಕಾಗೋದು. ಸೊ ಅದರಿಂದ ನನಗೇನೋ ಅವ್ರು ಕೊಡಬೇಕು, 100% ಕೊಡಬೇಕಾಗಿದ್ದು. ಎಲ್ ಕೆ ಅಡ್ವಾಣಿ ಇಟ್ ಇಸ್ ರಾಜಕೀಯ, ರಾಜಕೀಯದಲ್ಲಿ ರಾಜಕೀಯ ಬರಬಾರ್ದು. ಇದರಲ್ಲಿ ಯಾರು ಸಾಧನೆ ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಅದು ಅಭಿವೃದ್ಧಿಗೊಳಿಸಿದ್ದಾರೆ, ಅದರಿಂದ ಬಂದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್.